ನೀ ಪಾರ್ಕ್ಗೆ ನಾನು ಸಿದ್ದರಾಮಯ್ಯನವರು ಇಬ್ಬರು ಸೇರಿ ಗಿಣಿ ಹೇಳ್ದಂಗೆ ಹೇಳ್ದೋ, ನೀನು ರಾಜ್ಯಸಭಾ ಮೆಂಬರ್ ಆಗಯ್ಯ, ಇಲ್ಲೇನೋ ಭಾಷಣ ಬಿಗಿತಾ ಇದೆ ಇಲ್ಲಿ. ನಾನು ಇಲ್ಲಿ ಅಸೆಂಬ್ಲಿಯಲ್ಲಿ ಕೌನ್ಸಿಲಲ್ಲಿ ಒಂದಿನೂ ಮಾತಾಡಿದ್ ಕೇಳಲಿಲ್ಲ. ರಾಜ್ಯಸಭೆಗೆ ಕಳಿಸ್ತೀವಿ ಕಾಂಗ್ರೆಸ್ ಪಾರ್ಟಿಯಿಂದ, ಇಲ್ಲಿ ಬಂದು ಅರ್ಜಿ ಹಾಕು ಅಂದರೆ ಇಲ್ಲ ನಮಗೆ ಕುಮಾರಣ ಬಿಟ್ಟರೆ ಇನ್ಯಾರು ಇಲ್ಲ ಅಂತೇಳಿ ಅವ್ರು ಹೋಗಿ ಕುಮಾರಣ್ಣನ ಮುಂದೆ ಸೂಟು ಬುಟ್ಟು ಹಾಕ್ಕೊಂಡು ನಿಂತ್ಕೊಂಡ. ನಾನು ಇಲ್ಲಿ ನಮ್ದು ಏನಾಯ್ತದೆ ನೋಡೋಣ ಅಂತ ಅರಗಿಸಿ 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 ಸ್ವಲ್ಪ ರೆಸ್ಟ್ ಕೊಟ್ಟು ಮುಂದಕ್ಕೆ ತಪ್ಪು ಮಾಡಕ್ಕೆ ಹೋಗ್ಬೇಡ. ಇಡೀ ನಿಮ್ಮ ಸಮುದಾಯ ಇವತ್ತು ನರಳ್ತಾ ಇದೆ, ಸಮುದಾಯ ನರಳ್ತಾ ಇದೆ. ನೋಡಪ್ಪ, ನಾನೊಂದು ಮಾತು ಹೇಳ್ತಾ ಇದ್ದೀನಿ, ಚಪ್ಪಾಳೆ ಅಡವಳಿ ತೊಡಿತಾ ಇದ್ದಾರೆ ನೋಡ್ಕೊಂಡು. ಸೊ ನಾನು ಇವತ್ತು ನಿಮ್ಮ ಬ್ಯಾರಿ ಸಮುದಾಯದವ್ರಿಗೆ ನಾನು ಈ ಬಿಲ್ಡಿಂಗ್ ಕಟ್ಟಿದ್ದೀನಿ ಅಂತ ಕಟ್ಟಿದ್ದೀರಿ ಅಂತ ನಿಮಗೆ ಅಭಿನಂದನೆ ಹೇಳಲಿಕ್ಕೆ ನಾನು ಬರಲಿಲ್ಲ. ಇಲ್ಲ ನಿಮ್ಗೆ ಸೈಟ್ ಕೊಟ್ಟಿದ್ದೀನಿ ಕೊಡ್ತೀನಿ ಅಂತಲೂ ಭರವಸೆ ಕೊಡ್ಲಿಕ್ಕೆ ಬರಲಿಲ್ಲ. ಇಲ್ಲ ಇವ್ರು 5 ಕೋಟಿ ರೂಪಾಯಿ ದುಡ್ಡು ಕೊಡಿ ಅಂತ ನಮ್ಮ ಖಾದರ್ ಸಾಹೇಬರು ಕೇಳಿದ್ರು, ಅದನ್ನು ಆಶ್ವಾಸನೆ ಕೊಡ್ಲಿಕ್ಕೆ ಬರಲಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ನೀವೆಲ್ಲ ಸೇರಿ ಒಂದು ಬಲಿಷ್ಠವಾದ ಸರ್ಕಾರ ತಂದವಲ್ಲ, ಅದಕ್ಕೆ ಒಂದು ಕೋಟಿ ನಮಸ್ಕಾರಗಳನ್ನು ಹೇಳಿ ನಿಮಗೆ ಅಭಿನಂದನೆ ಸಲ್ಲಿಸಿ, ನೀವು ಯಾವ ರೀತಿ ಇವತ್ತು ನಮ್ಮ ಜೊತೆಯಲ್ಲಿ, ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಹಾಗೆ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಬೇರಿಲ್ಲ ಅಂದರೆ ಮರ ಉಳಿಯುವುದಿಲ್ಲ, ನಂಬಿಕೆ ಇಲ್ಲ ಅಂದರೆ ಸಂಬಂಧ ಉಳಿದಿಲ್ಲ. ಹಂಗೆ ಈ ದೇಶದಲ್ಲಿ ಐಕ್ಯತೆ ಸಮಗ್ರತೆ ಶಾಂತಿ ಕಾಪಾಡಿದ್ರೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರ ಅಂತೇಳಿ ತಾವೆಲ್ಲ ನಂಬಿ ನಮಗೆ ಒಂದು ದೊಡ್ಡ ಶಕ್ತಿ ಕೊಟ್ಟಿದ್ದೀರಿ. ಆ ಶಕ್ತಿ ನನಗೆ ಕೊಟ್ಟಿದ ಶಕ್ತಿ ಅಲ್ಲ, ಸಿದ್ದರಾಮಯ್ಯನವ್ರು ಕೊಟ್ಟಿದ ಶಕ್ತಿ ಅಲ್ಲ, ಇಲ್ಲಿರುವಂಥ ಸ್ಟೇಜ್ ಮೇಲಿರೋರು ಕೊಟ್ಟಂಥ ಶಕ್ತಿ ಅಲ್ಲ. ಇಡೀ ರಾಷ್ಟ್ರದಲ್ಲೇ ಒಂದು ಬದಲಾವಣೆಯನ್ನ ಗಾಳಿಯನ್ನ ಎಬ್ಬರಿಸಬಹುದು ಅನ್ನೋ ಒಂದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.